ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ಕೊಳ್ಳಿಕ್ಕೆ ಬಂದಿರೋ ವಿಡಿಯೋ ಏನಪ್ಪ ಅಂತಂದರೆ, ಎಷ್ಟೇ ತಿಂದರೂ ನನ್ನ ದಪ್ಪ ಆಗೋದಿಲ್ಲ, ನಾನು ಹಿಂಗೆ ತಿಂದರೂ ನಾನು ಹಿಂಗೆ ಇರ್ತೀನಿ, ನಾನು ತುಂಬಾ ಸಣ್ಣ ಇದ್ದೀನಿ, ಏನು ಮಾಡಿದ್ರೂ ನಾನು ದಪ್ಪ ಆಗ್ತಾ ಇಲ್ಲ. ಈ ಥರ ಏನಾದರೂ ಪ್ರಾಬ್ಲಮ್ ಇರೋರು, ನೀವು ದಪ್ಪ ಆಗಬೇಕು ಅಂತ ಅಂದ್ಕೊಂಡಿರೋರು ದಯವಿಟ್ಟು ಈ ವಿಡಿಯೋನ ಪೂರ್ತಿ ನೋಡಿ. ಬಾದಾಮ್ ಬಾದಾಮ್ ನಿಮ್ಮೆಲ್ಲರಿಗೂ ಗೊತ್ತೇ ಇರುತ್ತೆ, ಅದರದ್ದು ಸಿಪ್ಪೆ ಎಲ್ಲ ತೆಗೆದು ಒಂದಿಷ್ಟು ಪೌಡರ್ ಮಾಡಿ ಇಟ್ಕೊಂಡ್ಬಿಡಿ. ದಿನ ಬೆಳಗ್ಗೆ ಮತ್ತು ರಾತ್ರಿ ಮಲಗೋ ಮುಂಚೆ ಒಂದು ಲೋಟ ಹಾಲಿಗೆ ಅದನ್ನು ಮಿಕ್ಸ್ ಮಾಡಿಕೊಂಡು ಕುಡಿತಾ ಬನ್ನಿ. ಅದರಿಂದ ನಿಮ್ಮ ವೆಯ್ಟ್ ಗೈನ್ ಆಗೇ ಆಗ್ತೀರ. ಸಿಹಿ ಕುಂಬಳಕಾಯಿ, ಸಿಹಿ ಕುಂಬಳಕಾಯಿನ ನಾವು ಯೂಸ್ ಮಾಡ್ಕೊತೀವಿ, ಆದರೆ ಅದರೊಳಗಡೆ ಇರೋ ಸೀಡ್ಸ್ ಏನಿರುತ್ತೆ ಅದನ್ನು ನಾವು ಬೀಸಾಕ್ತಾ ಇರ್ತೀವಿ. ಅದನ್ನು ಚೆನ್ನಾಗಿ ಒಣಗಿಸ್ಬಿಟ್ಟು ಪೌಡ್ರ್ ಮಾಡಿ ಇಟ್ಕೊಳ್ಳಿ. ಅದನ್ನು ಹಾಲು ಜೊತೆ ಒಂದು ಸ್ಪೂನ್ ಹಾಕ್ಬಿಟ್ಟು ಕುಡಿತಾ ಬನ್ನಿ, ಅದರಿಂದ ನೀವು ವೆಯ್ಟ್ ಗೇನ್ ಆಗ್ತೀರ. ಸಿಹಿ ಐಟಮ್ ಎಲ್ಲ ಜಾಸ್ತಿ ತಿನ್ನೋದ್ರಿಂದ ನೀವು ವೆಯ್ಟ್ ಗೇನ್ ಆಗ್ತೀರ. ಹಾಗಂತ ಹೇಳಿ ನಾನು ಹೊರಗಡೆ ಸಿಗೋ ಬೇಕ್ರಿ ಐಟಮ್ ಇದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಮನೇಲೆ ಏನಾದರೂ ಮಾಡ್ತಾ ಇದ್ರೆ ಸ್ವೀಟ್ಸ್ ಎಲ್ಲ ಮಾಡ್ತಾ ಇರ್ತಾರೆ, ಅದನ್ನೆಲ್ಲ ಸ್ವಲ್ಪ ಜಾಸ್ತಿ ಜಾಸ್ತಿ ಸೇವಿಸೋದ್ರಿಂದ ಕೂಡ ನೀವು ವೆಯ್ಟ್ ಗೇನ್ ಆಗ್ತೀರ. ಎಷ್ಟೋ ಜನಕ್ಕೆ ಹಸಿ ಈರುಳ್ಳಿ ತಿನ್ನೋ ಅಭ್ಯಾಸ ಇರುತ್ತೆ. ಹಸಿ ಈರುಳ್ಳಿ ತಿನ್ನೋರು ಸ್ವಲ್ಪ ಬೆಲ್ಲನೂ ಜೊತೆಗೆ ಸೇರಿಸ್ತಾ ಬನ್ನಿ, ಅದರಿಂದ ಕೂಡ ನೀವು ವೆಯ್ಟ್ ಗೇನ್ ಆಗ್ತೀರ. ಉದ್ದಿನ ಕಾಳು ಏನಿರುತ್ತೆ ಅದನ್ನು ಬೇಯಿಸ್ಕೊಳ್ಳಿ, ಮತ್ತು ಬೆಂದಾದಮೇಲೆ ತುಪ್ಪದಲ್ಲಿ ಅದನ್ನು ಹುರ್ಕೊಳ್ಳಿ. ಹುರ್ಕೊಂಡು ಒಂದು ಬೆಲ್ಲದ ಪಾಕ ಹಂಗೆ ಮಾಡಿಟ್ಕೊಂಡಿರಿ. ಅದಕ್ಕೆ ಉದ್ದಿನ ಕಾಳನ್ನು ಮಿಕ್ಸ್ ಮಾಡಿ ಅದಕ್ಕೆ ಸ್ವಲ್ಪ ಕೊಬ್ಬರಿ ಎಲ್ಲ ಹಾಕಿ ಅದು ಗಟ್ಟಿ ಆದಮೇಲೆ ಒಂದು ಸ್ನ್ಯಾಕ್ಸ್ ಥರ ಆಗುತ್ತೆ, ಅದನ್ನು ನೀವು ತಿಂತಾ ಬನ್ನಿ ಈವ್ನಿಂಗ್ ಟೈಮಲ್ಲಿ, ಅದರಿಂದ ಕೂಡ ನಿಮ್ಮ ವೆಯ್ಟ್ ಗೇನ್ ಆಗುತ್ತೆ.